ಕಾಂಗ್ರೆಸ್ನ ದಲಿತ ಸ್ಪೀಕರ್ ಅಸ್ತ್ರಕ್ಕೆ ಬಿಜೆಪಿ 10 ಶಾಸಕರನ್ನು ಅಮಾನತುಗೊಳಿಸಿದ್ದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಗೋಮುಖ ವ್ಯಾಗ್ರ, ಸಿದ್ದರಾಮಯ್ಯ ಮೇಲೆ ಮಾತ್ರ ಬಸಪ್ಪ, ಒಳಗೆಲ್ಲ ವಿಷಪ್ಪ. ದಲಿತರ ಸಮಾಧಿ ಮೇಲೆ ತಾನೇ ಕುಳಿತಿರೋದು ನೀವು, ನೀವು ಕುಳಿತಿರೋದು ದಲಿತರ ಸಮಾಧಿ ಮೇಲೆ. ದಲಿತರ ಬಗ್ಗೆ ನಿಮಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ರಾಜೀನಾಮೆ ಕೊಟ್ಟು ದಲಿತರನ್ನು ಮುಖ್ಯಮಂತ್ರಿ ಮಾಡಿ, ಆಗ ಒಪ್ಕೋತೀವಿ ಅಂತ ಚಲವಾದಿ ನಾರಾಯಣ ಸ್ವಾಮಿ ಆಗ್ರಹಿಸಿದ್ದಾರೆ. ಏನು ಶಾಸಕರು ತಮ್ಮ ಹೋರಾಟವನ್ನು ಮಾಡುತ್ತಿದ್ರು, ಯಾವ ಸರ್ಕಾರ ದುಂಡಾವರ್ತಿಯನ್ನು ಮಾಡುತ್ತಿತ್ತು ಅದನ್ನು ವಿರೋಧಿಸಿ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ 10 ಶಾಸಕರನ್ನು ಅಮಾನತುಗೊಳಿಸಿ ಇರತಕ್ಕಂತದ್ದು ಇದೊಂದು ಹೇಯ ಕೃತ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಈ ಹೋರಾಟ ನ್ಯಾಯಯುತವಾದ ಹೋರಾಟ ಇತ್ತು, ಆದರೆ ಈ ಹೋರಾಟವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಪ್ರಿಯಾಂಕಾ ಖರ್ಗೆಯವರು, ಕೃಷ್ಣ ಬೈರೇಗೌಡರು, ತಂಗಡಿಗೆಯವರು, ನಾನು ಅನೇಕರು ಮಾತಾಡ್ತಕ್ಕಂಥದ್ದನ್ನು ನೋಡಿದೆ. ಉಪಾಧ್ಯಕ್ಷರ ವಿಚಾರದಲ್ಲಿ ದಲಿತ ಕಾರ್ಡನ್ನು ಅವರ ರಕ್ಷಣೆಗೆ ಬಳಸಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಗೋಮುಖ ವ್ಯಾಗ್ರದ ಒಂದು ಚಿಂತನೆಯನ್ನು ತೋರಿಸ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಚೇರ್ನಲ್ಲಿ ಕುಳಿತಿದ್ದವರು ದಲಿತರು, ಅವರ ವಿರುದ್ಧ ಈ ರೀತಿಯ ಕ್ರಮ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಆದರೆ ಅಧ್ಯಕ್ಷರು ಕೂಡ ಅಲ್ಪಸಂಖ್ಯಾತರಿದ್ದಾರೆ ಅಂದ್ರೆ ಏನು ಹೋರಾಟ ಮಾಡಬಾರ್ದು ಅಂತ. ನ್ಯಾಯಬದ್ಧ ಹೋರಾಟವನ್ನು ಮಾಡತಕ್ಕಂಥದ್ದು ಸದಸ್ಯರ ಹಕ್ಕು. ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ದಲಿತರ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಕ್ಕಂಥ ನೀವು ಈಗ ಮುಖ್ಯಮಂತ್ರಿ ಇದ್ದೀರಿ, ನೀವು ಮುಖ್ಯಮಂತ್ರಿ ಆಗಿರೋದೇನೆ ಆ ದಲಿತರ ಸಮಾಧಿಯ ಮೇಲೆ ಕಟ್ಟಿರಿ ನೀವು ಕುಳಿತಿರೋದೀಗ. ದಲಿತರು ಮುಖ್ಯಮಂತ್ರಿ ಆಗಿ ಅಲ್ಲಿ ಇರಬೇಕಾಗಿತ್ತು, ಅವರನ್ನು ವಂಚಿಸಿದ್ದು ಯಾರು? ಮಾನ್ಯ ಸಿದ್ದರಾಮಯ್ಯನವರೇ ನೀವೇ ಅಲ್ವಾ? ನೀವೇ ತಾನೇ ಅವರನ್ನು ವಂಚಿಸಿದ್ದು. ಈಗ ನೀವು ಮುಖ್ಯಮಂತ್ರಿ ಆಗಿ ಕುಳಿತಿರ್ತಕ್ಕಂಥದ್ದು ಅದು ನಿಮ್ಮ ಜಾಗ ಅಲ್ಲ, ಅದು ದಲಿತರ ಜಾಗ. ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟ ನೀವು ದಲಿತರ ಬಗ್ಗೆ ಅನುಕಂಪದ ಮಾತುಗಳನ್ನು ಆಡಲಿಕ್ಕೆ ಮಾಡ್ತಾ ಇದ್ದೀರಿ, ಇದು ಸಂಪೂರ್ಣ ಖಂಡನೀಯವಾದ ವಿಚಾರ.